ಹದಗೆಟ್ಟಂತಹ ರಸ್ತೆ ದುರಸ್ತಿಗೆ ಸಾರ್ವಜನಿಕರಿಂದ ಆಗ್ರಹ. ಚಿಕ್ಕೋಡಿ ತಾಲೂಕಿನ ನೇಜ ಗ್ರಾಮದಲ್ಲಿ ರೈತರಿಗೆ ಅನುಕೂಲವಾಗುವಂತಹ ರಸ್ತೆ ಕಾಮಗಾರಿಯನ್ನು ಮಾಡಿಕೊಡಬೇಕೆಂದು ಆ ಊರಿನ ಜನರು ಆಗ್ರಹಿಸುತ್ತಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಬಸ್ ನಿಲ್ದಾಣದಿಂದ ಬಸವನಗುಡಿಯವರೆಗೆ ಇರುವಂತಹ 1.2 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹಾಳಾಗಿದ್ದು ಶೀಘ್ರದಲ್ಲಿ ಇದನ್ನು ಸರಿ ಮಾಡಿಸುವಂತೆ ಆಗ್ರಹಿಸುತ್ತಿದ್ದಾರೆ. ಈ ಮಾರ್ಗದ ಮುಖಾಂತರ ಹಲವಾರು ಜನರು ಇಲ್ಲಿ ಪ್ರಯಾಣಿಸುವುದರಿಂದ ಅನೇಕ ತೊಂದರೆಗಳು ಉಂಟಾಗುತ್ತಿವೆ. ವಾಹನ ಸವಾರರು, ರೈತರು, ವಿದ್ಯಾರ್ಥಿಗಳಿಗೆ ಇದರಿಂದ ತುಂಬ ತೊಂದರೆಯಾಗುತ್ತಿದೆ. ದೊಡ್ಡ ಪ್ರಮಾಣದ ಅವಘಡ ಇಲ್ಲಿ ಸಂಭವಿಸುವುದಕ್ಕಿಂತ ಮೊದಲು ಈ ರಸ್ತೆಯನ್ನು ಸರಿ ಮಾಡಬೇಕೆಂದು ಒತ್ತಾಯಗಳು ಕೇಳಿಬರುತ್ತಿವೆ. ಸಾರ್ವಜನಿಕರು ಹೇಳುವ ಪ್ರಕಾರ ರಸ್ತೆ ಮಾಡುವುದಕ್ಕಿಂತ ಮೊದಲು ರಸ್ತೆ ಚೆನ್ನಾಗಿಯೇ ಇತ್ತು. ಆದರೆ ಇವರು ರಸ್ತೆ ಮಾಡಿ 1 ತಿಂಗಳೊಳಗಾಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ವಾಹನ ಸವಾರರು ತಮ್ಮ ವಾಹನವನ್ನು ರಸ್ತೆ ದಾಟಿಸಲು ಸಹ ಆಗುತ್ತಿಲ್ಲ. ಇನ್ನು 15 ದಿನಗಳಲ್ಲಿ ಇದನ್ನು ಸರಿ ಮಾಡದಿದ್ದಲ್ಲಿ ರಸ್ತೆ ಸಂಪೂರ್ಣವಾಗಿ ಹಾಳಾಗುತ್ತದೆ. ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಮಹಾಂತೇಶ್ ರವರು ರಸ್ತೆ ಮಾಡುವುದಕ್ಕಾಗಿ 60 ಲಕ್ಷ ರೂಪಾಯಿಗಳನ್ನು ಮಂಜೂರು ಮಾಡಿದ್ದರು. ಆದರೆ ಕಳಪೆ ಕಾಮಗಾರಿಯಿಂದಾಗಿ ಜನರು ಇಲ್ಲಿ ತಿರುಗಾಡಲು ಸಹ ಆಗುತ್ತಿಲ್ಲ. ಮಣ್ಣು ಎಲ್ಲ ಮೇಲೆ ಬಂದು ಡಾಂಬರ್ ಕೆಳಗೆ ಹೋಗಿ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿರುವಂತಹದ್ದು. ಇನ್ನು 15 ದಿನಗಳಲ್ಲಿ ಈ ಊರಿನ ಜಾತ್ರೆ ಬರುತ್ತದೆ. ಇಂತಹ ಕಳಪೆ ರಸ್ತೆಯಲ್ಲಿ ಜಾತ್ರೆ ಮಾಡುವುದೆಂದು ರೈತರು ಬೇಜಾರಿನಲ್ಲಿದ್ದಾರೆ. ಇದರ ಬಗ್ಗೆ ಅಧಿಕಾರಿಗಳಿಗೆ ಹೇಳಿದರೆ ಮಾಡಿಕೊಡುತ್ತೇವೆಂದು ಬರೀ ಆಶ್ವಾಸನೆ ನೀಡುತ್ತಿದ್ದಾರೆ ಹೊರತು ಯಾರೂ ಇದರ ಬಗ್ಗೆ ಗಮನಹರಿಸುತ್ತಿಲ್ಲ. ಈ ರಸ್ತೆಯನ್ನು ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಮಾಡಿಕೊಡಬೇಕೆಂದು ಗ್ರಾಮದ ಜನರು ಆಗ್ರಹಿಸುತ್ತಿದ್ದಾರೆ. ನನ್ನ ಹೆಸರು ಭೀಮಾ ಉದ್ಗಟ್ಟೆ ಅಂತ್ರಿ, ಶಿರಗಾಂವ್ದವ್ರ. ಈ ಒಂದು ರೋಡ್ ಮಾಡಿದರು ಶಿರಗಾಂವ್ ಬಸ್ ಸ್ಟ್ಯಾಂಡ್ ಬಸವನಗುಡಿ ತಕ್ಕ 1.2 ಕಿಲೋಮೀಟರ್ ಮಾಡಿದರು. ಮೊದಲು ಚಲು ರೋಡ್ ಇತ್ತು, ಆದ್ರೂ ಒಂದು ಸ್ವಲ್ಪ ತೆಗೆದು ಆಮೇಲೆ ವಿಧಾನ ಪರಿಷತ್ ಸದಸ್ಯ, ಮಾಜಿ ವಿಧಾನ ಪರಿಷತ್ ಸದಸ್ಯರಂತ ಮಾಂತೇಶ್ ಅವರು ರೋಡ್ ಮಂಜೂರು ಮಾಡಿಕೊಟ್ರು. ಒಂದು 60 ಲಕ್ಷ ರೂಪಾಯಿ ಮಾಡಿಕೊಟ್ರಿ. ಮತ್ತೀಗ ಅದ ಕಳಪೆ ಕಾಮಗಾರಿ ಮಾಡಿದಾರ್ರಿ. ಇಷ್ಟಿಟ್ಟು ತ್ಯಾಗ ಬಿದ್ದವು, ಹೋಗಾರ ಬರ ಇಟ್ಟು ತ್ರಾಸ ಆಕೈತಿ, ಹೋದ್ ಬರ್ದು ಮೈಂದೆಲ್ಲ ಬೆಳಕೈತ್ರಿ. ಹಿಂಗಾಗಿ ಬಹಳ ಪರಿಸ್ಥಿತಿ ಕೆಟ್ಟೋಗೈತಿ ಈ ರೋಡಿಂದ. ಮೊದಲು ರೋಡ ಚಲೋ ಇತ್ತು, ಚಲೋ ಇತ್ತು, ಅದನ್ನ ಮಂಜೂರು ಮಾಡಿರು, ನಮ್ಮ ಊರಿಗೆ ಒಳ್ಳೇದಾಯ್ತು, ಮತ್ತಷ್ಟು ಚಲೋ ಆಕೈತಿ ಪಾ ಅಂದ್ರೆ. ಮತ್ತೆ ಈಗ ಇವ್ ಕಾಂಟ್ರಾಕ್ಟ್ ನಾವು ಸರಿಯಾಗಿ ಕೆಲಸ ಮಾಡಿಲ್ಲ, ಮೆಟ್ಲಿಂಗ್ ನೆಟ್ಟಿಂಗ್ ಮಾಡಿಲ್ಲ. ಹಿಂಗಾಗಿ ಅರ್ಧ ಒಂದೊಂದು ಫುಟ್ ಉಟ್ಟಾಗ ಬಿದ್ದವು, ಹೋಗೋರ್ ಬರೋಕೆ ತೊಂದರೆ ಆಗಿ ಎಲ್ಲರೂ ಬೀಳಾಕದಾರ್ರಿ. ಈಗ ಎಲ್ಲರ ಗಮನಕ್ಕೆ ನಾವು ಎಲ್ಲ ಉಲ್ಟಾ ಪಲ್ಟಾ ಆಗಿರಿ. ಮೊನ್ನೆ ಮ್ಯಾಗ ಬಂದು ಕೂತಿ ಡಾಂಬರಿ ತಳಿ ಹೋಗಿ ಕೂತೈತ್ರಿ. ಹಿಂಗಾಗಿದ್ರಿ, ಕಳಪೆ ಕಾಮಗಾರಿ ಮಾಡಿದಾರ್ರಿ. ಸಂಬಂಧಪಟ್ಟವ್ರಿಗೆ ಜೈ ಮೇಡಮ್ ಮತ್ತ ಪಿಂಜಾರ್ ಹತ್ತಿದ್ರು, ಅವ್ರಿಗೂ ಹೇಳಿದೇವ್ರಿ ಇದನ್ನ ಮಾಡಿಕೊಡ್ತೇವೆ ಅನ್ನೋದ್ರಿ. ಈಗ ಬರೋದ ನಮ್ಮೊಂದು 10-15-20 ದಿವಸನಾಗ ಜಾದ್ರಿ ಐತಿ, ಎಲ್ಲರೂ ದಂಡ ತಗ್ತಾರು. ದಂಡ ತಗಬೇಕಾದ್ರೆ ಎಲ್ಲ ಆ ಗುಂಡಿದಾಗ ದಂಡ ತಗೋದು ಹೋಗ್ಬೇಕು, ಇಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ನಮ್ಮ ಊರವ್ರು ಎಲ್ಲಾರ್ದು ಈ ರೋಡ್ ಸಂಬಂಧ ಎಲ್ಲರೂ ತಕರಾರು ಮಾಡಿದಾರು, ನಿಮ್ ಗಮನಕ್ಕೆ ನಾವೆಲ್ಲ ಕೊಡ್ತಂದೇವ್ರಿ. ಈ ರೋಡ್ ಮತ್ತೆ ಸರಿಯಾಗಿ ಇದ್ರ ಮ್ಯಾಗ ಮತ್ತೊಂದ್ಸಲ ಆಗ್ಬೇಕಂತ ನಮ್ ಎಲ್ಲ ಊರವ್ರದ ಅಪೇಕ್ಷೆ ಐತ್ರಿ. ಈ ರೋಡ್ ಮಾಡಿ ಕೊಡ್ಬೇಕು ಅವ್ರ.